ಸ್ನೇಹಿತರೆ ನಮಸ್ತೆ. ಈಗ ತಾನೆ ಇಬ್ರಾಹಿಮ್ನ ಆ ಪ್ರೆಸ್ ಮೀಟ್ ನೋಡಿದೆ. ಪ್ರೆಸ್ ಮೀಟ್ ನಲ್ಲಿ ಮಾಧ್ಯಮ ಹೇಳಿಕೆಯನ್ನು ಕೊಡ್ತಾ ಇದ್ದ. ನಾನು ರಾಜ್ಯಾಧ್ಯಕ್ಷ ಇದ್ದೀನಿ, ಪಕ್ಷದ ವರಿಷ್ಠರು ಹಿರಿಯರು ನಾಯಕರು ಏನಾರು ಹೇಳಲಿ, ಅದಕ್ಕೂ ನನಗೆ ಸಂಬಂಧ ಇಲ್ಲ. ಈ ಪಕ್ಷದ ರಾಜ್ಯಾಧ್ಯಕ್ಷ ನಾನು, ನಾನು ಹೇಳಿದ್ದೆ ಅಂತಿಮ ತೀರ್ಮಾನ. ಆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿದ್ದ ನಮ್ಮೋರೆ ನಿನ್ನನ್ನು ಓಲೈಸಿ 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 ನಾವು ಬಡ್ಕೊಂಡ್ವಿ, ಓಲೈಸಬೇಡ್ರಯ್ಯ, ಕೊನೆಗೊಂದಿಸ್ ನಿಮಗ ಆ ಪುಡಿತಾರೆ ಅಂತ ಕೇಳಲಿಲ್ಲ. ನಾವು ತೂ ಜಾತಾ ತೂತ ಜಾತಾ ತೂತ ಅಂತ ಹೇಳ್ಕೊಂಡು ಓಲೈಸಿದ್ರು. ಇವತ್ತು ಮಾತಿಗೆ ಬೆಲೆ ಇಲ್ಲ. ಯಾವ ಪಕ್ಷವನ್ನ ತಾವು ಕಟ್ಟಿಸಿ ಅಗಲು ಕಟ್ಟಿ ಅಗಲು ರಾತ್ರಿ ಅಂತ ಹೇಳಿ ಆ ಪಕ್ಷಕ್ಕಾಗಿ ಎಲ್ಲವನ್ನೂ ಬಿಟ್ಟು ಕೆಲಸ ಮಾಡಿದ್ರು, ಅನಾರೋಗ್ಯದ ಸಮಯದಲ್ಲೂ ಆ ಪಕ್ಷಕ್ಕೆ ಕೆಲಸ ಮಾಡಿದ್ರು. ಇವತ್ತು ಆ ಪಕ್ಷ ಆ ಪಕ್ಷದ ರಾಜ್ಯಾಧ್ಯಕ್ಷ ನಾನು ಅಂತ ಹೇಳಿ ಆ ಪಕ್ಷಕ್ಕಾಗಿ ತನ್ನ ಇಡೀ ಜೀವನವನ್ನು ಮುಡಿಪಾಗಿಟ್ಟು ಕುಮಾರಸ್ವಾಮಿಯವರ ಮಾತಿಗೆ ಗೌರವ ಇಲ್ಲ. ಕುಮಾರಸ್ವಾಮಿಯವರು ದೆಹಲಿಗೆ ಹೋಗಿ ಅನೇಕ ನಾಯಕರನ್ನು ಭೇಟಿ ಮಾಡಿ ಇಲ್ಲಿ ಬಂದು ಪ್ರೆಸ್ ಮೀಟ್ ಮಾಡಿ ನಾವು ಎನ್ಡಿಎ ಜೊತೆಗೆ ಬೆಂಬಲ ಕೊಟ್ಟು ಈ ಬಾರಿ ಮೋದಿ ಮತ್ತೊಮ್ಮೆ ಭಾರತದಲ್ಲಿ ಪ್ರಧಾನಿ ಆಗಬೇಕು ಅಂತ ಆಸೆ ಪಡ್ತೀನಿ ಅಂತ ಹೇಳಿದ ಮಾತಿಗೆ ಬೆಲೆನೇ ಇಲ್ಲ. ಯಾಕೆ ಯಾಕೆ ಅಂತ ಅಂದ್ರೆ ಕಳೆದ ಚುನಾವಣೆಯಲ್ಲಿ ಇದೇ ಇಬ್ರಾಹಿಂನಂತಹ ವ್ಯಕ್ತಿಗಳನ್ನು ಓಲೈಸೋದಕ್ಕೋಸ್ಕರ ಅವನನ್ನು ಕರ್ಕೊ ಬಂದ ರಾಜ್ಯಾಧ್ಯಕ್ಷ ಪಟ್ಟ ಕೊಟ್ರಿ ನೋಡಿ, ನಾವಲ್ಲೇ ನಿಮ್ಮನ್ನು ವಿರೋಧ ಮಾಡಿದ್ದು. ಅವಶ್ಯಕತೆ ಇತ್ತ? ಜೆ ಡಿ ಎಸ್ ನಲ್ಲಿ ಎಂತಹ ನಿಷ್ಠಾವಂತರಿದ್ರು ಅವ್ರಿಗೆ ಯಾರಿಗಾರು ರಾಜ್ಯಾಧ್ಯಕ್ಷ ಪಟ್ಟ ಕೊಡ್ಬೇಕಿತ್ತು. ಏ ಇಬ್ರಾಹಿಂ, ನಿನಗೆ ಹೇಳ್ತಾ ಇದ್ದೀನಿ ಕೇಳ್ಕೊ, ನಿನಗೇನಾದ್ರೂ ಆ ಅರ್ಹತೆ ಇದ್ರೆ ಈ ರಾಜ್ಯದಲ್ಲಿ ನೀವು ನಿಮ್ಮ ರಾಜ್ಯಾಧ್ಯಕ್ಷದ ಅವಧಿಯಲ್ಲಿ ಈ ಬಾರಿ ನಡೆಯುವ ನಿನ್ನ ಮುಂದಾಳತ್ವದಲ್ಲಿ ಜೆ ಡಿ ಎಸ್ ನ ತಗೊಂಡೋಗಿ ಎರಡು ಸಂಸದ ಸ್ಥಾನವನ್ನು ಗೆದ್ದು ತೋರಿಸು. ಅವಾಗ ಒಪ್ಕೊಳ್ತೀನಿ, ಎರಡೇ ಎರಡು ಸ್ಥಾನವನ್ನು ಗೆದ್ದು ತೋರಿಸು, ಎರಡು ಸಂಸದರನ್ನ ಆಯ್ಕೆ ಮಾಡಿ ಕಳಿಸು ನೋಡೋಣ. ಅದು ಬೇಡ, ಒಬ್ಬನೇ ಒಬ್ಬ ನಿನ್ನ ಅಖಾಡ ಉತ್ತರ ಕರ್ನಾಟಕದ ಭಾಗದಲ್ಲಿ ಒಬ್ಬನೇ ಒಬ್ಬ ಸಂಸದನನ್ನ ಜೆ ಡಿ ಎಸ್ ನಿಂದ ಆಯ್ಕೆ ಮಾಡಿಕೊಳ್ಸು ನೋಡೋಣ. ಐತೆ ಅಂತ ತಾಕತ್ ನಿನಗೆ? ನಮ್ಮ ಹಿಂದುಗಳು ಕಟ್ಟಿದ ಪಕ್ಷದೊಳಗೆ ಬಂದು ಇವತ್ತು ನೀನ್ ನಿಂತ್ಕೊಂಡು ನನ್ನ ಪಕ್ಷ ನಾನು ರಾಜ್ಯಾಧ್ಯಕ್ಷ ಅಂತ ಹೇಳ್ತೀಯನ? ಜನ ಅರ್ಥ ಮಾಡ್ಕೋಬೇಕು. ಒಂದು ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟ ತಕ್ಷಣನೇ ಹಿಂಗೆ ಮೆರೀತಾರೆ ಅಂತ ಅಂದ್ರೆ ಇನ್ನು ಭಾರತದ ಪ್ರಧಾನಿಗಳನ್ನಾಗಿ ಮಾಡಿದ್ರೆ ಇವ್ರನ್ನ ಬಿಡ್ತಾರೆ ಏನು ದೇಶನ? ನಾವಾ ಪ್ರಧಾನಿಗಳು, ನಮ್ಮ ಶರಿಯತ್ತ ಕಾನೂನು ಅಂತಾರೆ ಇವರು. ಯೋಚನೆ ಮಾಡಬೇಕು ದೇಶದ ಜನ. ನಾವು ಜೆ ಡಿ ಎಸ್ ನ ಯಾಕೆ ಕೇಳ್ಕೊಂತೀವಿ, ಓಲೈಕೆ ಮಾಡಬೇಡಿ, ಯಾಕೆ ವಿರೋಧಿಸ್ತೀವಿ ಅಂದ್ರೆ ಇದೊಂದೇ ಕಾರಣ, ಇದೊಂದೇ ಕಾರಣ. ಜಮೀರ್ನ ಬೆಳೆಸಿದ್ರಿ, ಏನ್ ಮಾಡ್ದ ಕೊನೆಗವನು ಜಮೀರ್? ಏನ್ ಮಾಡ್ದ ಜೆ ಡಿ ಎಸ್ ಗೆ? ಇಬ್ರಾಹಿಂನ ಕರ್ಕೊಂಡ್ ರಾಜ್ಯಾಧ್ಯಕ್ಷ ಪಟ್ಟ ಕೊಟ್ರಿ, ಏನ್ ಮಾಡ್ದ ಕೊನೆಗವನು? ಇನ್ನೂ ನಿಮಗ್ ಬುದ್ಧಿ ಬಂದಿಲ್ಲ ಅಂದ್ರೆ ಅದು ನಿಮ್ ಪಾಡು. ಆದ್ರೆ ನಾನು ದೇಶದ ಜನರಿಗೆ ರಾಜ್ಯದ ಜನರಿಗೆ ಹೇಳಕ್ ಇಷ್ಟಪಡ್ತಿದ್ದೀನಿ, ಜೆ ಡಿ ಎಸ್ ಗೆ ಬಂದ ಪರಿಸ್ಥಿತಿ ದೇಶಕ್ಕೆ ಬರಬಾರ್ದು ಅನ್ನೋದಾದ್ರೆ ಜೆ ಡಿ ಎಸ್ ಮಾಡಿದ ತಪ್ಪುಗಳು ಜೆ ಡಿ ಎಸ್ ಎಲ್ಲಿ ಎಡುವುತ್ತೋ ಅದನ್ನು ದೇಶದ ಜನ ಮಾಡಬಾರ್ದು. ಎಲ್ಲಿವರೆಗೂ ಓಲೈಸ್ತೀರಿ, ಎಲ್ಲಿವರೆಗೂ ಹಣಕ್ಕೆ ಅಷ್ಟು ದುಡಿತೀರಿ, ಬೆವರು ಸುರಿಸ್ತೀರಿ, ನೀವೇ ದುಡಿತೀರಿ, ನೀವೇ ಕಷ್ಟಪಡ್ತೀರಿ, ಮತ್ತೆ ಯಾವತ್ತೋ ಒಂದು ಕ್ವಾರ್ಟರ್ ಎಣ್ಣೆಗೋಸ್ಕರ ಮತ ಹಾಕ್ತೀರಿ, ದೇಶದ ಚಿಂತನೆ ಮಾಡೋದಿಲ್ಲ ನೀವು. ನಾನು ಇಬ್ರಾಹಿಂಗೊಂದು ಮಾತು ಹೇಳ್ತೀನಿ, ಇಬ್ರಾಹಿಂ, ನಿನ್ನ ಪಕ್ಷ ನಿನ್ನ ರಾಜ್ಯಾಧ್ಯಕ್ಷರ ಆಗಿರೋ ಆ ಪಕ್ಷದ ಅವಶ್ಯಕತೆ ನಮ್ಮ ನರೇಂದ್ರ ಮೋದಿಯವರಿಗಿಲ್ಲ, ನೆನ್ಪಿಡ್ಕೋ ಇದನ್ನು. ಜೆ ಡಿ ಎಸ್ನ ಒಳಗೆ ಇರುವ ಅನೇಕ ಶೇಕಡ 50% ಜನ ಈ ಬಾರಿ ನರೇಂದ್ರ ಮೋದಿಯವರಿಗೆ ಓಟ್ ಹಾಕೋದು. ಯಾಕೆಂತರ ಅಂದರೆ ಅವರಿಗೆ ಬೇಕಾಗಿರೋದು ದೇಶ, ದೇಶದ ನಂತರ ಪಕ್ಷ. ನಿಮ್ಮ ಪಕ್ಷದಲ್ಲಿ ಯಾರಾದರೂ ದೇಶ ಕಾಪಾಡುವಂತಹ ದೇಶದ ಪ್ರಧಾನಿ ಆಗುವಂತಹ ವ್ಯಕ್ತಿ ಇದ್ದಾರೇನಪ್ಪ? ಇಲ್ಲ ತಾನೆ. ಮತ್ತೆ ದೇಶದ ಪ್ರಧಾನಿ ಯಾರು, ಯಾರಾಗಬೇಕು ಅಂತೀರಿ? ತೋರಿಸಿ ಯಾರನ್ನಾರು ಒಬ್ಬನ್ನ. ಇವತ್ತು ಸಮರ್ಥ ನಾಯಕ ಅಂತ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿಯವರು ಮಾತ್ರ. ಆ ನರೇಂದ್ರ ಮೋದಿಯವ್ರಿಗಾಗಿ ಈ ರಾಜ್ಯದ ಎಲ್ಲ ಜನರು ಕೂಡ ಓಟ್ ಹಾಕಿ ಹಾಕ್ತಾರೆ. ಈ ಬಾರಿ ಬಹಳ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಿಂದ ನರೇಂದ್ರ ಮೋದಿಯವರಿಗೆ ಬೆಂಬಲ ಸಿಗುತ್ತೆ. ನೀನು ಬೆಂಬಲ ಕೊಟ್ಟರೆಷ್ಟು, ಬಿಟ್ಟರೆಷ್ಟು?
ಅದು ಶೂನ್ಯಕ್ಕೆ ಸಮಾನ. ಆದರೆ ಇಡೀ ನಾಡಿನ ಜನರಿಗೆ ಒಳ್ಳೆ ಪಾಠ ಕಲಿಸಿದೆಯಮ್ಮ, ಅದಕ್ಕೆ ಧನ್ಯವಾದ. ನಾವೆಷ್ಟು ಹೇಳಿದ್ರು ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ. ಇವ್ರ ಕೈಗೆ ಅಧಿಕಾರ ಸಿಕ್ಕಿರಿ ಏನ್ ಮಾಡ್ತಾರೆ, ಇವ್ರ ಕೈಗೆ ಅಧಿಕಾರ ಸಿಕ್ಕಿರಿ ಏನ್ ಮಾಡ್ತಾರೆ ಅಂತ ನಾವೆಷ್ಟು ಬಿಡಿಸಿ ಹೇಳಿದ್ರು ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ. ಭವಿಷ್ಯ ಈಗ ಅರ್ಥ ಆಗಿರಬೇಕು ಹಾಗಂತ ನಾನು ಭಾವಿಸ್ಕೊಳ್ತೀನಿ. ಧನ್ಯವಾದಗಳು. ಎಷ್ಟು ಜನಕ್ಕೆ ಅರ್ಥ ಆಗಿದೆಯೋ ಅದು ನಿಮಗೆ ಬಿಟ್ಟು.